ಈ ಬಾರಿಯ ಬೇಸಿಗೆ ಭಯಂಕರವಾಗಿದೆ ತಾಪಮಾನದಲ್ಲಿ ತೀವ್ರ ಏರಿಕೆ ಕಾಣಿಸ್ತಾ ಇದೆ ಬಿಸಿಲ ಜಳ ತೀವ್ರ ಧಗೆ ಎಲ್ಲವನ್ನೂ ಕಂಗೆಡಿಸ್ಬಿಡ್ತಾ ಇದೆ ಹಲವು ನಗರಗಳಲ್ಲಿ ಮನೆಯಿಂದ ಹೊರಬರಲಾರದಂತಾಗಿ ಲಾಕ್ ಡೌನ್ ಇದೆಯೇನೋ ಅನಿಸುವಂತಹ ಸನ್ನಿವೇಶಕ್ಕೆ ಕಾರಣ ಆಗಿದೆ ಹೀಗೆ ವಾಡಿಕೆಗಿಂತ ತೀರಾ ಅಧಿಕ ತಾಪಮಾನಕ್ಕೆ ಕಾರಣ ಏನು ಇದು ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳೇನು ಕೃಷಿಕರು ಕಾರ್ಮಿಕರ ಬವಣೆಗಳೇನಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ರಾಜ್ಯದಲ್ಲಿ ಒಂದು ಕಡೆ ಚುನಾವಣೆಯ ಕಾವು ಏರ್ತಾ ಇರುವಾಗಲೇ ಬಿಸಿಲ ಝಳವಂತೂ ಜನರನ್ನ ಹೈರಾಣಾಗಿಸ್ತಾ ಇದೆ ರಾಜ್ಯಾದ್ಯಂತ ಬೀದರ್ನ ನೆತ್ತಿಯಿಂದ ಚಾಮರಾಜನಗರದ ತಳದವರೆಗೂ ಬಿಸಿಲು ಬಿಸಿಲು ತಾಳಲಾರದ ಉತ್ತರ ಕರ್ನಾಟಕದಲ್ಲಿ ಎಂದಿನಂತೆ ಸೂರ್ಯ ನಿಷ್ಕರುಣಿ ಕರಾವಳಿ ಮಲೆನಾಡಿನ ಜಿಲ್ಲೆಗಳಲ್ಲಿಯೂ ತಾಪ ಕಡಿಮೆ ಇಲ್ಲ ಸ್ಥೂಲವಾಗಿ ಹೇಳಬೇಕು ಅಂದರೆ ಬೆಂಗಳೂರು ನಗರದಲ್ಲಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದು ಬಿಟ್ಟರೆ ಉಳಿದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಅದರಾಚೆಗೆ ಇದೆ ಕಲಬುರಗಿ ಯಾದಗಿರಿಗಳಂತಹಲ್ಲಿ ಈಗಲೇ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ದಾಟ್ ಹೋಗಿದೆ ರಾಜ್ಯದಲ್ಲಿ ತಾಪಮಾನ ಹೇಗಿದೆ ಅಂತ ನೋಡೋದಕ್ಕಿಂತ ಮುಂಚೆ ದೇಶದಾದ್ಯಂತ ಈ ಬಾರಿಯ ತಾಪಮಾನದ ಕುರಿತಾಗಿ ಏನೇನು ಎಚ್ಚರಿಕೆಗಳಿದೆ ಅನ್ನೋದನ್ನ ಒಮ್ಮೆ ನಾವಿಲ್ಲಿ ಗಮನಿಸಬೇಕು ಈ ಬೇಸಿಗೆ ಅಪಾಯಕಾರಿ ಆಗಿರಲಿದೆ ಅನ್ನೋ ಮುನ್ಸೂಚನೆಗಳು ಈಗಾಗಲೇ ಇದೆ ದೇಶ ಈ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೇಳರಿಂದ ಈವರೆಗಿನ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಅತ್ಯಂತ ತಾಪಮಾನದ ಫೆಬ್ರವರಿಯನ್ನ ಕಂಡಿದೆ ಪ್ರಾಣಕ್ಕೆ ಅಪಾಯವಾಗದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ವೈಟ್ ಬಲ್ಬ್ ತಾಪಮಾನದ ಮಿತಿಯನ್ನೂ ದಾಟಿ ಉಷ್ಣಾಂಶ ಏರಲಿರುವ ವಿಶ್ವದ ಮೊದಲ ಸ್ಥಳ ಭಾರತವೇ ಆದೀತು ಅಂತ ಕಳೆದ ವರ್ಷ ನವೆಂಬರ್ನಲ್ಲೇ ವಿಶ್ವ ಬ್ಯಾಂಕ್ ಎಚ್ಚರಿಸಿತ್ತು ವೆಟ್ ಬಲ್ಬ್ ತಾಪಮಾನ ಅಂದ್ರೆ ಏನು ನೋಡೋಣ ಮನುಷ್ಯರು ದೊಡ್ಡ ಮಟ್ಟದಲ್ಲಿ ತೊಂದರೆಗೆ ಒಳಗಾಗುವುದು ತಾಪಮಾನ ತೀವ್ರ ಏರಿರುವಾಗಲೇ ವಾತಾವರಣದಲ್ಲಿ ಆದ್ರತೆಯು ಹೆಚ್ಚು ಇದ್ದಾಗ ಇದನ್ನೇ ವೆಟ್ ಬಲ್ಬ್ ತಾಪಮಾನ ಅಂತ ಕರೀತಾರೆ ಶುಷ್ಕ ತಾಪಮಾನ ಮತ್ತು ಆರ್ದ್ರತೆ ಎರಡನ್ನೂ ಪರಿಗಣಿಸಿ ಕಂಡುಕೊಳ್ಳಲಾಗುವ ಉಷ್ಣಾಂಶವೇ ವೆಟ್ ಬಲ್ಬ್ ಉಷ್ಣಾಂಶ ಉದಾಹರಣೆಗೆ ಹೈದರಾಬಾದ್ ನಲ್ಲಿ ಶುಷ್ಕ ತಾಪಮಾನ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಮತ್ತು ಆರ್ದ್ರತೆ ಶೇಕಡ ಐವತ್ತೈದರಷ್ಟು ಇದ್ರೆ ಅಲ್ಲಿನ ವೆಟ್ ಬಲ್ಬ್ ತಾಪಮಾನ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಂತ ಲೆಕ್ಕ ಹಾಕಲಾಗುತ್ತೆ ಚೆನ್ನೈನಲ್ಲಿ ಪ್ರಸ್ತುತ ತಾಪಮಾನ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದ್ದು ಶೇಕಡ ಇಪ್ಪತ್ತ್ ಮೂರರಷ್ಟು ಆರ್ದ್ರತೆ ಇದ್ರೆ ಅಲ್ಲಿನ ವೆಟ್ ಬಲ್ಬ್ ತಾಪಮಾನ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಇದು ದೈಹಿಕ ಅಸ್ವಸ್ಥತೆ ತರುವ ಮಟ್ಟದ ತಾಪಮಾನ ಆಗಿರುತ್ತೆ ಅಂದ್ರೆ ಹೆಚ್ಚಿನ ತಾಪಮಾನದ ಜೊತೆಗೆ ಆರ್ದ್ರತೆ ಮಟ್ಟವೂ ಹೆಚ್ಚಿದ್ರೆ ತಾಪಮಾನದಲ್ಲಿ ಭಾರಿ ವ್ಯತ್ಯಾಸಕ್ಕೆ ಕಾರಣ ಆಗತ್ತೆ ಇದನ್ನು ನಾವು ಸರಳವಾಗಿ ಹೇಳಬೇಕು ಅಂದ್ರೆ ಇಂಥ ವಾತಾವರಣದಲ್ಲಿ ನಮ್ಮ ದೇಹ ಬೆವರೋದಿಲ್ಲ ಮತ್ತು ಅದರ ಪರಿಣಾಮವಾಗಿ ದೇಹದ ಉಷ್ಣಾಂಶ ಹೆಚ್ಚಿ ಅಪಾಯಕ್ಕೆ ಎಡೆ ಎಡೆಮಾಡಿಕೊಡತ್ತೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗತ್ತೆ ಚೆನ್ನೈ ಮಂಗಳೂರಿನಂತಹ ಕರಾವಳಿ ಪ್ರದೇಶಗಳಲ್ಲಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕೂಡ ಹೆಚ್ಚು ಕಷ್ಟದ್ದಾಗತ್ತೆ ಯಾಕಂದ್ರೆ ಕರಾವಳಿ ಪ್ರದೇಶಗಳಲ್ಲಿ ಆರ್ದ್ರತೆ ಮಟ್ಟವು ತುಂಬಾ ಹೆಚ್ಚಿರುತ್ತೆ ವಾತಾವರಣ ಆರ್ದ್ರವಾಗಿದ್ರೆ ದೇಹ ಬೆವರೋದಿಲ್ಲ ಬೆವರದೆ ದೇಹ ತಣ್ಣಗಾಗೋದಿಲ್ಲ ಇದು ಆಯಾಸಕ್ಕೆ ಅಸ್ವಸ್ಥತೆಗೆ ಕಾರಣ ಆಗತ್ತೆ ಆದರೆ ಹೈದರಾಬಾದ್ನಂತಹ ಕರಾವಳಿ ಎಲ್ಲದ ಪ್ರದೇಶಗಳಲ್ಲಿ ಒಣ ಹವೆ ಇರುತ್ತೆ ಮತ್ತು ಕಡಿಮೆ ಆರ್ದ್ರತೆ ಇರುತ್ತೆ ಇಲ್ಲಿ ಸುಲಭವಾಗಿ ಬೆವರೋದ್ರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತೆ ಜಾಗತಿಕ ತಾಪಮಾನ ಹೆಚ್ಚುತ್ತಲೇ ಇದ್ರೆ ಭಾರತ ಈ ಬೇಸಿಗೆಯಲ್ಲಿ ವೆಟ್ ಬಲ್ಬ್ ತಾಪಮಾನದ ಗಂಭೀರ ಅಪಾಯಕ್ಕೆ ಹತ್ರ ಇದೆ ಅಂತಾನು ಪರಿಣಿತರು ಎಚ್ಚರಿಸಿದ್ದಾರೆ ಇಂಥ ಹೊತ್ತಲ್ಲಿ ಬಿಸಿ ಗಾಳಿಯ ಪರಿಣಾಮವನ್ನು ತಗ್ಗಿಸೋಕೆ ದೈಹಿಕವಾಗಿ ದುರ್ಬಲರನ್ನ ರಕ್ಷಿಸೋಕೆ ಏನೇನು ಕ್ರಮಗಳು ಅಗತ್ಯವಾಗುತ್ತೆ ಅನ್ನೋದರ ಕಡೆ ಗಮನ ಕೊಡೋದು ಬಹಳ ಮುಖ್ಯ ಇನ್ನು ನಾವು ರಾಜ್ಯದ ವಿಚಾರಕ್ಕೆ ಬರೋದಾದರೆ ವಿವಿಧ ಜಿಲ್ಲೆಗಳಲ್ಲಿ ಆಗಲೇ ತಾಪಮಾನದಲ್ಲಿ ತೀವ್ರ ಏರಿಕೆ ಆಗ್ತಾ ಇದೆ ಕಲಬುರಗಿ ಯಾದಗಿರಿಯಲ್ಲಿ ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದೆ ರಾಯಚೂರು ಹಾವೇರಿಯಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇದ್ರೆ ವಿಜಯಪುರದಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಗದಗ ಬಾಗಲಕೋಟೆ ಕೊಪ್ಪಳ ದಾವಣಗೆರೆಗಳಲ್ಲಿ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಧಾರವಾಡ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ಮತ್ತು ಶಿವಮೊಗ್ಗದಲ್ಲಿ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಬೆಳಗಾವಿ ತುಮಕೂರು ದಕ್ಷಿಣ ಕನ್ನಡ ಕೊಡಗು ಮಂಡ್ಯ ರಾಮನಗರ ಚಾಮರಾಜನಗರದಲ್ಲಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಉತ್ತರ ಕನ್ನಡದಲ್ಲಿ ಮೂವತ್ತಾರು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಹಾಸನ ಮೈಸೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಕೋಲಾರ ಬೆಂಗಳೂರು ನಗರದಲ್ಲಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಉಡುಪಿಯಲ್ಲಿ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಇದು ಇಷ್ಟಕ್ಕೇ ನಿಲ್ಲೋದಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಹವಾಮಾನ ಇಲಾಖೆ ನೀಡಿರುವ ಸುಳಿವಿನ ಪ್ರಕಾರ ನಾವು ಗಮನಿಸೋದಾದ್ರೆ ಮುಂದಿನ ಎರಡು ವಾರಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಈಗ ಇರೋದಕ್ಕಿಂತ ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರುತ್ತೆ ಅಂದ್ರೆ ಅದು ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಮುಟ್ಟತ್ತೆ ಅಂತ ಅಥವಾ ಅದನ್ನು ದಾಟಿ ಹೋಗ್ಬೋದು ಅಂತ ಅಂದಾಜ್ ಮಾಡಲಾಗಿದೆ ಇನ್ನು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಂತೂ ಇದು ನಲವತ್ ಮೂರರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗಬಹುದು ಮೈಸೂರು ಮೊದಲಾದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲೂ ಈ ಬಾರಿ ಬಿಸಿಲ ಝಳ ಜೋರಾಗೇ ಇದೆ ಆಗಲೇ ಈ ಭಾಗಗಳಲ್ಲಿ ಮೂವತ್ತಾರರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿದೆ ಇದು ಈ ಭಾಗದ ಸಾಮಾನ್ಯ ಉಷ್ಣಾಂಶಕ್ಕಿಂತ ಎರಡರಿಂದ ಮೂರು ಡಿಗ್ರಿಗಳಷ್ಟು ಹೆಚ್ಚು ಅಂತಾರೆ ಪರಿಣಿತರು ಈ ಭಾಗಗಳಲ್ಲಿ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಮೂವತ್ತ್ ಮೂರರಿಂದ ಮೂವತ್ತೈದು ಡಿಗ್ರಿ ತಾಪಮಾನ ಇರುತ್ತೆ ಆದರೆ ಇದು ಈ ಬಾರಿ ಹೆಚ್ಚಿದೆ ಮತ್ತು ಇನ್ನೂ ಹೆಚ್ಚುತ್ತೆ ಹಾಗಾಗಿ ಬೆಂಗಳೂರು ಮತ್ತದಕ್ಕೆ ಹೊಂದಿಕೊಂಡ ಜಿಲ್ಲೆಗಳಲ್ಲೂ ಮುಂದಿನ ಕೆಲವು ದಿನಗಳಲ್ಲಿ ಮೂವತ್ತೇಳರಿಂದ ಮೂವತ್ತೆಂಟು ಡಿಗ್ರಿ ಮುಟ್ಟಬಹುದು ಅಂತ ಅಂದಾಜ್ ಮಾಡಲಾಗಿದೆ ಉಷ್ಣಾಂಶ ಜಾಸ್ತಿಯೇ ಆಗ್ತಾ ಇರೋದು ಈಚಿನ ವರ್ಷಗಳಲ್ಲಿನ ಸಾಮಾನ್ಯ ವಿದ್ಯಮಾನ ಸರಾಸರಿಗಿಂತ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಈ ಬಾರಿ ಫೆಬ್ರವರಿಯಿಂದಾನೇ ದಾಖಲಾಗ್ತಾ ಇದೆ ಅಂತ ಸ್ಕೈಮೇಟ್ ಹವಾಮಾನ ಸಂಸ್ಥೆ ಗುರುತು ಮಾಡಿದೆ ದೀರ್ಘಾವಧಿ ಮುನ್ಸೂಚನೆ ಪ್ರಕಾರ ವಾಡಿಕೆಗಿಂತ ಈ ಬಾರಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಮತ್ತು ಅದನ್ನ ಈಗ ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ಬಿಸಿ ಗಾಳಿಯ ಬಗ್ಗೆ ಸೂಚನೆಗಳಿದ್ದು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸಂಭಾವ್ಯತೆ ಹೆಚ್ಚಿದೆ ಅಂತ ಹೇಳಲಾಗಿದೆ ಬಿಸಿ ಗಾಳಿಯ ಸಾಧ್ಯತೆಯನ್ನ ವಿಶ್ಲೇಷಣೆ ಮಾಡುವುದು ಭಾರತೀಯ ಹವಾಮಾನ ಇಲಾಖೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಉಷ್ಣಾಂಶ ಹೆಚ್ಚಳ ಅಂದ್ರೆ ಬಿಸಿ ಗಾಳಿ ಎರಡು ದಿನದವರೆಗೆ ಇದ್ರೆ ಅದನ್ನ ಎಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡಲಾಗತ್ತೆ ಈ ಸನ್ನಿವೇಶದಲ್ಲಿ ಮಕ್ಕಳು ವೃದ್ಧರು ಮತ್ತು ಕಾಯಿಲೆಯನ್ನ ಹೊಂದಿರೋರು ಬಾಧಿತರಾಗ್ತಾರೆ ಇನ್ನು ಬಿಸಿ ಗಾಳಿ ನಾಲ್ಕು ದಿನದವರೆಗೆ ಹಾಗೆ ಮುಂದುವರೆದ್ರೆ ಅಥವಾ ತೀವ್ರ ಬಿಸಿ ಗಾಳಿ ಎರಡು ದಿನ ಕಂಡು ಬಂದ್ರೆ ಅದನ್ನ ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗತ್ತೆ ಹೆಚ್ಚು ಕಾಲ ಬಿಸಿಲಿನಲ್ಲೇ ಕೆಲಸ ಮಾಡೋರು ಕಾಳಜಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಅಲ್ಲದೆ ಮಕ್ಕಳು ಮತ್ತು ವೃದ್ಧರ ಬಗ್ಗೆ ಕೂಡ ಹೆಚ್ಚು ಗಮನ ಕೊಡಬೇಕಿರತ್ತೆ ಇನ್ನು ಬಿಸಿ ಗಾಳಿ ಆರು ದಿನಕ್ಕಿಂತ ಹೆಚ್ಚು ಕಾಲ ಅಥವಾ ತೀವ್ರ ಬಿಸಿ ಗಾಳಿ ಎರಡು ದಿನ ದಾಟಿಯೂ ಮುಂದುವರೆದ್ರೆ ಉಷ್ಣಾಂಶ ಅತಿ ಹೆಚ್ಚಾಗಿದೆ ಅಂತಾನೆ ಅರ್ಥ ಆಗ ರೆಡ್ ಅಲರ್ಟ್ ಘೋಷಣೆ ಮಾಡ್ಲಾಗತ್ತೆ ತೀವ್ರ ಉಷ್ಣಾಂಶ ಸಂಬಂಧಿತ ತೊಂದರೆ ಎಲ್ಲರನ್ನೂ ಬಾಧಿಸುವ ಸಮಯ ಇದಾಗಿರತ್ತೆ ಹೀಟ್ ಸ್ಟ್ರೋಕ್ ಕೂಡ ಆಗಬಹುದು ಬಿಸಿ ಗಾಳಿ ಅಂತ ಸಾಮಾನ್ಯವಾಗಿ ಪರಿಗಣಿಸುವ ಬಗೆ ಹೇಗಿದೆ ಅಂತ ನೋಡೋದಾದ್ರೆ ಬಯಲು ಪ್ರದೇಶದಲ್ಲಿ ಗರಿಷ್ಠ ಉಷ್ಣಾಂಶ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅದು ಬಿಸಿಗಾಳಿ ಇನ್ನು ಗುಡುಗಾಡು ಪ್ರದೇಶದಲ್ಲಿ ಗರಿಷ್ಠ ಉಷ್ಣಾಂಶ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ಹೆಚ್ಚಿದ್ರೆ ಅದನ್ನ ಬಿಸಿ ಗಾಳಿ ಅಂತ ಗುರುತಿಸಲಾಗುತ್ತೆ ಯಾವುದೇ ಪ್ರದೇಶದ ಉಷ್ಣಾಂಶ ಸರಾಸರಿಗಿಂತ ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾದರೆ ಅದು ಬಿಸಿಗಾಳಿ ಉಷ್ಣಾಂಶ ಸರಾಸರಿಗಿಂತ ಆರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಏರಿಕೆ ಅದನ್ನ ತೀವ್ರ ಬಿಸಿ ಗಾಳಿ ಅಂತ ಹೇಳಲಾಗತ್ತೆ ಇದಲ್ಲದೆ ಯಾವುದೇ ಭಾಗದ ಗರಿಷ್ಠ ಉಷ್ಣಾಂಶ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದ್ರೆ ಅದನ್ನ ಬಿಸಿ ಗಾಳಿ ಅಂತ ಪರಿಗಣಿಸ್ಲಾಗತ್ತೆ ಗರಿಷ್ಠ ಉಷ್ಣಾಂಶ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದ್ರೆ ಅದನ್ನ ತೀವ್ರ ಬಿಸಿಗಾಳಿ ಅಂತ ವ್ಯಾಖ್ಯಾನ ಮಾಡಲಾಗತ್ತೆ ಏರಿದ ತಾಪಮಾನ ತರುವ ಆರೋಗ್ಯದ ತೊಂದರೆಗಳೇನಿದೆ ಅಂತ ಗಮನಿಸೋದಾದ್ರೆ ದೇಹದಲ್ಲಿ ನೀರಿನ ಅಂಶದ ಕೊರತೆ ಆಗತ್ತೆ ನಿರ್ಜಲೀಕರಣ ಆದ್ರೆ ತೀವ್ರ ಆಯಾಸ ಕಾಡುತ್ತೆ ತಲೆನೋವು ವಾಂತಿ ಸುಸ್ತು ಕೂಡ ಕಾಣಿಸ್ಕೊಳ್ಬಹುದು ಹಾಗೆಯೇ ಜ್ವರ ಚರ್ಮರೋಗ ಕೂಡ ಬಾಧಿಸಬಹುದು ಇನ್ನು ಇದಕ್ಕೆ ತೆಗೆದುಕೊಳ್ಬೇಕಾದ ಎಚ್ಚರಿಕೆ ಕ್ರಮಗಳೇನಿದೆ ಅಂತ ಗಮನಿಸೋದಾದ್ರೆ ಮೊದಲ ಹೆಜ್ಜೆ ಅಂದ್ರೆ ಸಾಕಷ್ಟು ನೀರನ್ನ ಕುಡಿತಾ ಇರಬೇಕು ನಿರ್ಜಲೀಕರಣಕ್ಕೆ ಕಾರಣವಾಗುವಂತ ಕಾಫಿ ಚಹಾದಂತಹಗಳ ಸೇವನೆಯನ್ನ ಕಡಿಮೆ ಮಾಡಬೇಕು ಸುಲಭವಾಗಿ ಜೀರ್ಣ ಆಗಬಲ್ಲ ಮಿತ ಆಹಾರ ಸೇವನೆ ಸೂಕ್ತ ಬಿಸಿಲು ತೀವ್ರವಾಗಿರುವ ನಡು ಹಗಲಿನ ಅವಧಿಯಲ್ಲಿ ಹೆಚ್ಚು ಹೊರಕ್ಕೆ ಹೋಗದೆ ಇರೋದು ಒಳ್ಳೆಯದು ಆರೋಗ್ಯದಲ್ಲಿ ಏನಾದರೂ ಏರುಪೇರು ಕಂಡು ಬಂದ್ರೆ ಬೇಗ ವೈದ್ಯರನ್ನ ಕಾಣೋದು ಅಗತ್ಯ ತೀವ್ರ ತಾಪಮಾನ ಒಂದ್ ಕಡೆ ಜನ ಜಾನುವಾರುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಮತ್ತೊಂದು ಕಡೆ ನೀರಿನ ಕೊರತೆಯೂ ಭಾರಿ ಪ್ರಮಾಣದಲ್ಲಿ ಕಾಡುತ್ತೆ ಅಲ್ಲದೆ ತೀವ್ರ ತಾಪಮಾನ ಕೃಷಿಯನ್ನೂ ಬಾಧಿಸುತ್ತೆ ಈಗಾಗಲೇ ಉತ್ತರ ಕನ್ನಡ ಮತ್ತು ಮಲೆನಾಡು ಭಾಗಗಳಲ್ಲಿ ಅಡಿಕೆ ಮರಗಳಿಗೆ ಅಂತರ್ಜಲ ಸಿಗದ ಸ್ಥಿತಿಯಾಗಿದೆ ಹಾಗೇನೆ ಕೊಡಗಿನಲ್ಲೂ ಜಲಮೂಲಗಳು ಬತ್ತಾ ಇದ್ದು ಕಾಫಿ ಸೇರಿದಂತೆ ಇತರ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗಿದೆ ಕರಾವಳಿಯಲ್ಲಿ ಕುಕುಟೋದ್ಯಮ ಬಾಧಿತವಾಗಿದ್ದು ಕೋಳಿಗಳ ಸಾವಿನ ಸಂಖ್ಯೆ ಹೆಚ್ಚಿರುವ ವರದಿಗಳಿದೆ ಸಮುದ್ರದಲ್ಲಿ ಮೀನುಗಳ ಕೊರತೆ ತಲೆದೋರಿದೆ ಇನ್ನು ಬೆಳೆದ ತಾಜಾ ಆಹಾರ ಪದಾರ್ಥಗಳ ಸಂರಕ್ಷಣೆ ಕೂಡ ಕಷ್ಟ ಆಗ್ತಾ ಇದ್ದು ಅವು ಬಹುಬೇಗ ಹಾಳಾಗುವುದು ಈ ಸಮಯದ ಮತ್ತೊಂದು ಬಹುದೊಡ್ಡ ಸಮಸ್ಯೆ ಮೋಜಿಗಾಗಿ ಐಷಾರಾಮಿ ಬದುಕಿಗಾಗಿ ಮನುಷ್ಯ ಮಾಡಿದ ಮಾಡ್ತಾ ಇರುವ ಅಭಿವೃದ್ಧಿ ಹೆಸರಿನ ಪ್ರಮಾದ ಈ ಭೂಮಿಯನ್ನ ಇನ್ನೂ ನಿರಂತರವಾಗಿ ಬಾಧಿಸಲಿದೆ ಅನ್ನೋದು ಕಟ್ಟು ಸತ್ಯ ಸಹ್ಯಾದ್ರಿಯ ಒಡಲು ಬಗೆದಾಗಿದೆ ಕಾಡು ಬರಿದಾಗಿದೆ ಮಳೆ ಬಾರದಂತೆ ನಾವೇ ಮಾಡಿಕೊಂಡಿದ್ದೀವಿ ತಾಪಮಾನ ಏರಿಕೆಯ ಪರಿಣಾಮವಾಗಿ ಉಂಟಾಗಿರುವ ಹವಾಮಾನ ವೈಪರೀತ್ಯ ಮಳೆಗಾಲದ ನಿಶ್ಚಿತತೆಯನ್ನೇ ಛಿದ್ರ ಛಿದ್ರ ಮಾಡಿಬಿಟ್ಟಿದೆ ಮಲೆನಾಡಿನ ಮಳೆ ಉತ್ತರ ಕರ್ನಾಟಕದಲ್ಲಿ ಧೋ ಅಂತ ಸುರಿದು ಎಲ್ಲವನ್ನೂ ಅಸ್ತವ್ಯಸ್ತ ಮಾಡಿದ್ರೆ ಬೇಡವಾಗಿರದ ಕಾಲದಲ್ಲಿ ಸುರಿಯುವ ಮಳೆ ಉಂಟು ಮಾಡುವ ನಷ್ಟ ಇನ್ನೊಂದು ಬಗೆಯದ್ದು ಬಿಸಿಲು ಧಗಧಗಿಸ್ತಾ ಇರುವ ಈ ಹೊತ್ತಿನಲ್ಲಿ ಬದುಕು ಕಷ್ಟವಾಗ್ತಾ ಇರೋದು ಆಯಾಸವು ದೇಹವನ್ನ ಮಾತ್ರವಲ್ಲ ಬದುಕನ್ನೇ ಕಾಡಿದಂತಾಗುವುದು ಪ್ರಕೃತಿಯ ಮೇಲಿನ ಮನುಷ್ಯನ ಅನಾಚಾರದ ಅತ್ಯಂತ ತೀವ್ರ ಪರಿಣಾಮವೇ ಆಗಿದೆ ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳು ಸಂವಾದಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ